Good morning, sir. Ajay. Yes, sir. Finance minister kidnap aage eshtu divasa aitu. Aa case na nane patte martini anta neenage oppkonde. Adre idu varigu aa kelsa neenu maadle illa. Sir, nan prayatna martane idini. ಅದು ನೀವು ಅವಕಾಶವೇ ಕೊಡ್ತಾ ಇಲ್ಲ. ನೀವು ಬಾಯಿನಲ್ಲೇ ಬಡಾಯಿ ಕೊಚ್ಕೊಳ್ಳೋ ನಿನ್ನಂತ ಬೇಜವಾಬ್ದಾರಿ ಮನುಷ್ಯನಿಗೆ ಎಂತ ದೊಡ್ಡ ಕೆಲಸ ಒಪ್ಪಿಸ್ದೆ ಅಂತ ಈಗ ನನಗೆ ಫೀಲ್ ಆಗ್ತಾ ಇದೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಆಗಿರೋ ಈ ಕೇಸನ್ನ ಬೇರೆಯವ್ರಿಗೆ ಒಪ್ಪಿಸ್ಬೇಕು ಅಂತಿದ್ದೆ ಸರ್. ಅದಕ್ಕೆ ಸಂಬಂಧಪಟ್ಟ ಫೈಲ್ಗಳನ್ನೆಲ್ಲ ತಂದು ಒಪ್ಪಿಸ್ಬಿಡು ಸರ್. ದಯವಿಟ್ಟು ನನ್ನ ಸಿನ್ಸಿಯರಿಟಿನ ಮಾತ್ರ ಪರೀಕ್ಷೆ ಮಾಡಬೇಡಿ ಸರ್. ನೀವು ಮಧ್ಯ ಬರ್ತಾ ಹೋಗಿದ್ದಿದ್ರೆ ಆ ಪಿಶಾಚಿಗಳನ್ನ ಯಾವತ್ತೂ ಹಿಡಿದು ನಿಮ್ಮ ಮುಂದೆ ಒಪ್ಪಿಸ್ತಾ ಇದ್ದೆ. ಇನ್ನು ನಿನ್ನ ಯಾವ ಕಾರಣನೂ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಈ ಕೇಸ್ನ ಬಿಟ್ಬಿಡು ಸರ್. ನನ್ಗೆ ಒಂದೇ ಒಂದು ಅವಕಾಶ ಕೊಡಿ ಸರ್, ಪ್ಲೀಸ್. ನಾನು ಅವ್ನು ಹಿಡಿತೀನಿ. ಹಿಡಿಯಕ್ಕಾಗದೆ ಹೋದ್ರೆ ಈ ಖಾಕಿ ಬಟ್ಟೆಗಳನ್ನು ಕಿತ್ತು ಹಾಕಿ ಸೋಲಕ್ಕೆ ಪ್ಲೀಸ್ ಸರ್. ಆಲ್ ರೈಟ್, ದಿಸ್ ಇಸ್ ಲಾಸ್ಟ್ ಚಾನ್ಸ್, ಹೋಗ್ಬೋದು. ಮೈಗೇನಾಗಿದೆ? ಮನಸ್ಸು ಸರಿ ಇಲ್ಲ ಅಷ್ಟೆ. ಹೋಗ್ಲಿ ಬಿಡು, ಎಲ್ಲ ಒಂದ್ ಕರ್ಮ. ಏನಾಯ್ತು ಅಂತ ನನ್ನ ಹತ್ರ ಹೇಳ್ಬಾರ್ದ? ನಿನ್ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೆ ನಾನು. ಅಂದ್ರೆ ಇವತ್ ನಿಮ್ ಡ್ಯಾಡಿ ನಾನೊಬ್ಬ ಇರ್ರೆಸ್ಪಾನ್ಸಿಬಲ್ ಆಫೀಸರ್ ಅಂತ ಎಲ್ಲರ ಮುಂದೆ ಹೇಳಿದ್ರು. ನಾನ್ ಹ್ಯಾಂಡಲ್ ಮಾಡ್ತಿದ್ ಕೇಸ್ ನಾ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಕೂಗಾಡಿದ್ರು. ಯಾಕೆ? ಯಾಕಂದ್ರೆ ನಾನ್ ನಿನ್ ಮದುವೆ ಮಾಡ್ಕೊಂಡಲ್ಲ ಅದಕ್ಕೆ. ಅಷ್ಟು ದೊಡ್ಡ ಆಫೀಸರು ಇಷ್ಟೊಂದ್ ಸಣ್ಣ ರೀತಿಲ ನಡ್ಕೊಳ್ಳೋದು. ನಿಮ್ಮಪ್ಪನ ಮಾತು ಕೇಳಿ ಹೊಟ್ಟೆ ತುಂಬೋಗಿದೆ. ಹಲೋ ಅಜಯ್, ಬನ್ನಿ. ಐಮ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೋ, ಯು ಕ್ಯಾನ್ ಗೋ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು, ಬಡವರ ಮನೆಗೆ ಭಾಗ್ಯ ಬಂದಾಗಾಯ್ತು. ನೀವು ಯೂನಿಫಾರ್ಮ್ ಅಲ್ಲಿ ಇದ್ದೀರಿ ಅಂತ ಗೊತ್ತು. ಕಮಾನ್, ಹ್ಯಾವ್ ಎ ಡ್ರಿಂಕ್. ಥ್ಯಾಂಕ್ ಯು. ಗರ್ಲ್ಸ್, ಧರ್ಮರಾಜ್. ಹಾ, ಮಿಸ್ಟರ್ ಧರ್ಮರಾಜ್ ಅಥವಾ ಧರ್ಮ ಪ್ರವರ್ತಕ ಧರ್ಮರಾಜ್ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಧರ್ಮರಾಜ್ ಅವರೇ, ಹಾ, ಈ ವಾಚು ನಿಮ್ದೇನಾ? ಹಾ, ನಂದೇ. ಇಂಡಿಯಾ ವಾಚ್ ಹೌಸ್ನಲ್ಲಿ ಕೊಂಡ್ಕೊಂಡಿ. ಇದನ್ನ ಎಲ್ಲಿ ಕಳ್ಕೊಂಡ್ರಿ? ಓ, ಅದ ಆ ಬಡಪಾಯಿ ಇನ್ಸ್ಪೆಕ್ಟರ್ ಮೋಹನ್ನ ತಾಯ್ದಿ ಸಂಸ್ಕಾರ ಮಾಡೋಕ್ ಹೋದಾಗ ಅಲ್ಲೇ ಎಲ್ಲೋ ಬಿದ್ದಿರ್ಬೇಕು. ನೀವು ಅಲ್ಲಿಗೆ ಬಂದಿದ್ರಲ್ಲ, ನಿಮ್ ಕೈಗೆ ಸಿಕ್ತೇನೋ. ವಾಚ್ ಕೊಟ್ಟು ಹೋಗಕ್ ಬಂದ. ಬಂದಿರೋದು ಕೊಡಕ್ಕಲ್ಲ, ನಿಮ್ ಕೈಗೆ ಬೇಡಿ ಹಾಕ. ನನ್ ಕೈಗ? ಈ ಧರ್ಮರಾಜ್ ಕೈಗೆ ಹಿಡಿಸುವಂತ ಬೇಡಿನ ಇನ್ನು ಯಾರು ತಯಾರು ಮಾಡಿಲ್ಲ. ಧರ್ಮರಾಜನಿಗೂ ಒಬ್ಬ ಯಮಧರ್ಮರಾಜ ಇದ್ದಾನೆ ಅನ್ನೋದು ಮರಿಬೇಡಿ. ಕಳ್ಳನ ಹೆಂಡತಿ ಯಾವತ್ತಿದ್ರು ಮುಂಡೆನೆ. ಅಯ್ಯೋ ಮುಂಡೆನೆ, ನನ್ನ ಸರ್ವಿಸ್ನಷ್ಟು ನಿನಗೆ ವಯಸ್ಸಾಗಿಲ್ಲ. ನಮ್ಮ ಈ ಚದುರಂಗದ ಆಟದಲ್ಲಿ ನೀನಿನ್ನು ಬಚ್ಚಾ ಕಾಡುವ ಮರಿ. ನಿಮ್ಮಂತ ನುಚ್ಚಗಳು ಹಣದಿಂದ ಕಾನೂನಿನ ಕಣ್ಣಿಗೆ ಮಣ್ಣು ಎರಚ್ಕೋಬಹುದು, ಆದ್ರೆ ನ್ಯಾಯ ಧರ್ಮ ಅನ್ನೋ ದೇವ್ರ ಕಣ್ಣಿಗೆ ಮಣ್ಣು ಎರಚಕ್ಕೆ ಸಾಧ್ಯನೇ ಇಲ್ಲ. ದೇವರು, ಅಯ್ಯೋ ಬೆಪ್ಪ, ಮನುಷ್ಯಾಕ್ಯತ್ವ ಕಲಿಗೆ ಯಾಕಷ್ಟು ಮಹತ್ವ ಕೊಡ್ತೀಯ? ಈಗಿನ ಕಾಲದಲ್ಲಿ ನಾವೇ ದೇವರು. 10 ವರ್ಷ ಕಲ್ಲು ದೇವರಿಗೆ ಕೈ ಮುಗಿದ್ರು 10 ರೂಪಾಯಿ ಹುಟ್ಟಲ್ಲ. ಅದೇ ನಮ್ಮ ಸ್ನೇಹಿತನಾಗ್ಬಾ, ನೀನು ಹೊತ್ತುಕೊಂಡು ಹೋಗುವಷ್ಟು ಹಣ ಕೊಡ್ತೀವಿ. ನೆಮ್ಮದಿಯಾಗಿ ಬಾಳು. ನಾನು ನೆಮ್ಮದಿಯಾಗಿ ಬಾಳೋದು ನಿಮ್ಮನ್ನು ನೇಣಿ ಕಲ್ಸಿದ ಮೇಲೆ. ಹುಚ್ಚಪ್ಪ, ನೀನು ಹಗ್ಗದಲ್ಲಿ ನಮ್ ಪ್ರಾಣ ಹೋಗಲ್ವಲ್ಲ. ಇದೇನ್ ಪಾರ್ಟ್ನರ್, ಇನ್ಸ್ಪೆಕ್ಟರ್ ಸಾಹೇಬ್ರು ಇಷ್ಟು ದೂರ ದಯ ಮಾಡಿಸಿದ್ದಾರೆ.
ನಮಗೆಲ್ಲ ನೇಣ ಹಾಕ್ಸೋಕ್ ಬಂದಿದ್ದಾರೆ. ಈ ತರಹ ಬಡಾಯಿ ಕೊಚ್ಕೊಂಡವರು ಈ ಊರಲ್ಲೇ ಇಲ್ವಲ್ಲ ಅಜಯ್. ಊರ್ನಾಗ ಯಾಕಪ್ಪ, ಈ ಜಗತ್ತಾಗೆ ಇಲ್ಲ ಅಂತೀನಿ. ಓಹೋ, ಹೀಗೆ ನೀವೆಲ್ಲ ಸೇರಿ ಮೋಹನ್ ಕೊಲೆ ಮಾಡಿರೋದು? ಅವನ್ನ ಸುಟ್ಟು ಹಾಕಿದ್ವಿ, ನಿನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಜಯ್, ನಮ್ ಕಮಿಷನರ್ ಅಡಿಯಾಕೊಂಡ್ರು ಯಾವಾಗ್ಲೂ ಕರುಣೆ ಕನಿಕರ ಅನ್ನೋದು ಇರ್ಬೇಕ್ರಪ್ಪ, ಮರಿಬಾರ್ದು. ಅಜಯ್, ನಿನಗೆ ಜೀವದಾನ ಮಾಡಿದೀವಪ್ಪ, ಮರ್ಯಾದೆ ಇಲ್ಲಿಂದ ಹೊರಟೋಗು. ಹೊರಟೋಗ್ತೀನಿ, ಅದ್ರಾದಷ್ಟು ಬೇಗ ಭೇಟಿ ಮಾಡ್ತೀನಿ. ವೈರಿಯಾಗೋ ಇಲ್ಲ ಸ್ನೇಹಿತನಾಗೋ. ವೈರಿಯಾಗಿ ಆ ದಿನ ಆದಷ್ಟು ಬೇಗ ಬರಲಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ವಿಷಯ ಸರ್? ಫೈನಾನ್ಸ್ ಮಿನಿಸ್ಟರ್ನ ಕಿಡ್ನಾಪ್ ಮಾಡಿ ಇನ್ಸ್ಪೆಕ್ಟರ್ ಮೋಹನ್ನ ಬರ್ನ್ ಮಾಡಿದ್ ಯಾರು ಅಂತ ಕಂಡಿಡ್ದಾಯ್ತು ಸರ್. ಯಾರು? ಐ ಆಮ್ ಸಾರಿ ಟು ಸೇ ಸರ್, ಬಟ್ ಅವ್ರು ನಿಮ್ಮ ಆತ್ಮೀಯ ಸ್ನೇಹಿತರು. ಧರ್ಮರಾಜ್, ಕುಲಕರ್ಣಿ, ಕೃಷ್ಣ ನಾಯಕ್, ವಿಶ್ವನಾಥ್ ಮತ್ತು ಧನಂಜಯ್. ಬಡವರ ಬಂಧು, ಸಮಾಜ ಸೇವಾ ದುರುಂಡ್ರು ಅಂತ ಹೆಸರು ತಗೊಂಡು ಆಸ್ಪತ್ರೆ, ಅನಾಥಾಶ್ರಮ, ಅಬಲಾಶ್ರಮಗಳನ್ನ ಕಟ್ಟಿಸಿ ಲಕ್ಷಾಂತರ ಜನ ಬಡಬಗ್ಗರ ಬೆನ್ನೆಲುಬು ಅನ್ನಿಸ್ಕೊಂಡಿರೋ ಅವ್ರ ಮೇಲೆ ಸುಳ್ಳು ಆಪಾದನೆ. ಐ ವೋಂಟ್ ಬಿಲೀವ್. ಸರ್, ನೋಡೋರ್ ಕಣ್ಣಿಗೆ ಒಳ್ಳೆಯವರಾಗಿ ಇದ್ಕೊಂಡು ಒಳಗಡೆ ವಿಷ ತುಂಬಿಕೊಂಡಿರೋ ಜನ ಹೀಗೆ ಇರ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ದಯವಿಟ್ಟು ಅನುಮತಿ ಕೊಡಿ ಸರ್. ಕೋರ್ಟ್ನ ನಿಲ್ಲಿಸಿ ಅವ್ರ ಬಣ್ಣ ಬೀದಿಗಳಿದ್ದೀನಿ. ಯಾಕೆ ಸರ್? ಅವ್ರು ಕೋರ್ಟ್ವರೆಗೂ ಬಂದ್ರೆ ನಿಮ್ ಬಂಡವಾಳ ಬಯಲಾಗತ್ತೆ ಅನ್ನೋ ಭಯಾನ. ಐ ಮೀನ್ ನಿಮ್ ಸ್ನೇಹಿತರು ಮಾಡ್ತಿರೋ ಪ್ರತಿಯೊಂದು ಕೊಲೆ, ಸುಲಿಗೆ, ಅನ್ಯಾಯ, ಅಕ್ರಮಕ್ಕೂ ನಿಮ್ ಸಪೋರ್ಟ್ ಇದೆ ಅಂತ ನಾನು ನಿರೂಪಿಸ್ತೀನಿ. ಅಜಯ್, ನಾಲ್ಗೆನ ಹದ್ದು ಮೀರಿಸ್ಬೇಡ. ನಾನು ಹತ್ತು ಮೀರಿ ಮಾತಾಡ್ತಾ ಇಲ್ಲ ಸರ್, ನಿಮ್ ನಿಜವಾದ ರೂಪ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಶಟ್ ಅಪ್. ನೀನು ಯಾರ ತರ ಮಾತಾಡ್ತಾ ಇದ್ದೀಯ ಗೊತ್ತಾ? ಐ ಆಮ್ ಸಾರಿ. ಅಜಯ್, ಇನ್ಮೇಲೆ ನಿನ್ನಿಷ್ಟ ಬಂದ ಮಾಡ್ಕೋ, ಆದ್ರೆ ಒಂದ್ ಮಾತು, ನೀನು ದೊಡ್ಡ ತಪ್ಪು ಮಾಡ್ತಿದೀಯ. ತಪ್ಪು ಯಾರ್ದು ಅಂತ ಕೋರ್ಟ್ ಅಲ್ಲಿ ಗೊತ್ತಾಗತ್ತೆ. ಅಜಯ್, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಹೇಳು ರಜನಿ. ನೀವು ಹೋಗ್ತಾ ಇರೋ ದಾರಿ ಸರಿಯಲ್ಲ. ರಜನಿ, ನನ್ನ ಜೀವನದಲ್ಲೇ ಇವತ್ತು ಮಹತ್ವವಾದ ದಿನ. ತುಂಬಿದ ಕೋರ್ಟ್ನಲ್ಲಿ ನಿಮ್ಮ ಅಪ್ಪನ ಮುಖಕ್ಕೆ ಮಂಗಳಾರತಿ ಮಾಡಿಸಿ ಅರಳಾದ್ರ ರೆಕ್ಕೆ ಕತ್ತರಿಸಿ ಅವ್ರನ್ನ ನೇಣಿ ಕಳಿಸೋ ಒಳ್ಳೆ ಅವಕಾಶ. ಐ ಮಸ್ಟ್ ವಿನ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಈಗ ನನ್ನ ಹೆಂಡತಿ. ಲವ್ ಯು. ಹೊಟ್ಟೆಯಲ್ಲಿ ನನ್ನ ಮಗ ಒತ್ತಾಡ್ತಾ ಇರೋದು. ತುಂಬಾ ನೋಯ್ತಾ ಇದೆ ರಜನಿ. ಒಂದ್ ತಿಂಗಳ ಮುಂಚೆನೆ ಪೇನ್ ಕಮೆಂಟ್ಸ್ ಆಗಿರೋದ್ರಿಂದ ಆಪರೇಷನ್ ಮಾಡಲೇಬೇಕು. ಬಡವ್ರ ಮೇಲೆ ಕೈ ಮಾಡ್ತಿದ್ದೀರಿ, ಏನ್ ತಪ್ಪು ಮಾಡಿದ್ರು ಇವರು?
ಇವರೆಲ್ಲ ನಮ್ಮ ಪ್ರೀತಿಯ ಅಭಿಮಾನದ ಬಂಧುಗಳು ಕಣ. ಏನಪ್ಪ ನಿಮ್ ಬೇಡಿಕೆ? ನಿಮ್ಮಂತ ಒಳ್ಳೆಯವರಿಗೆ ಕೌಂಟ್ ಕೇಳಿದವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಅಲ್ಲೇ ಹೋಗಿ ಬಂದಿವಿ ಡಾಕ್ಟ್ರಪ್ಪ. ನಾವು ನಿಮ್ಮ ಹಾಗೆ ಮನಸ್ಸು ತಾನೆ ಹೇಳಿ ಕೋರ್ಟು ಅನ್ನೋ ವಿರೋಧಿ ಯಾಕೆ? ನ್ಯಾಯ ಅನ್ಯಾಯ ವಿಮರ್ಶೆ ಮಾಡೋದಕ್ಕೆ ತಾನೆ ನಾವು ಅಪರಾಧಿಗಳಾಗಿದ್ರೆ ಶಿಕ್ಷೆ ಆಗ್ಲಿ ಬಿಡಿ. ನಿಮ್ಮಂತ ಧರ್ಮಾತ್ಮರಿಗೆ ಶಿಕ್ಷೆ ಕೊಡೋದಾದ್ರೆ ನಾವು ಕೋರ್ಟ್ ಧ್ವಂಸ ಮಾಡ್ತೀವಿ. ಹೌದು, ಅಷ್ಟು ಕೋರಿ ನಡೆಸ್ಬಿಡ್ತೀವಿ. ತಪ್ಪು ಕಡ್ರಪ್ಪ, ತಪ್ಪು. ಸರ್ಕಾರ ಅಂದ್ರೆ ದೇವ್ರ ಸಮಾನ. ನಮ್ಮ ಮೇಲೆ ವಿಶ್ವಾಸದಿಂದ ನೀವು ರೊಚ್ಚಿಗೆ ಬಿದ್ದಿರಿ. ಏನ್ ಮಾಡಕ್ಕಾಗತ್ತಪ್ಪ? ಕೆಲವರಿಗೆ ನಮ್ಮನ್ನೇ ಕಂಡ್ರೆ ಆಗೋದಿಲ್ಲ. ನೋಡಿ, ಈ ಪ್ರಪಂಚದಲ್ಲಿ ದೇವ್ರು ಅನ್ನೋನು ಇದ್ರೆ ನಿಯತ್ತವರಿಗೆ ನ್ಯಾಯ ದೊರಕೇ ದೊರಕುತ್ತೆ. ನಿಮ್ಮ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ವಿಚಾರಣೆ ಆಗೋವರೆಗೂ ನೀವೆಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕು. ಇನ್ನ ನಾನ್ ನಿಮ್ಮನ್ನು ಕಳ್ಸಲ್ಲ. ಆಪರೇಷನ್ ಹೋದ್ರೆ ನಾನ್ ಬದುಕ್ತೀನಿ ನಂಬಿಕೆ ಇಲ್ಲ. ಪ್ಲೀಸ್ ಪ್ಲೀಸ್ ನನ್ ಮಾತು ಕೇಳಿ. ನೀನು ಅರ್ಥ ಮಾಡ್ಕೋ, ಕೋರ್ಟಿಗೆ ಹೋಗದೆ ಹೋದ್ರೆ ಎಂಥ ಅನಾಹುತ ಆಗುತ್ತೆ ಗೊತ್ತಾ? ಏನಾದ್ರೂ ಆಗ್ಲಿ ನೀವು ಮಾತ್ರ ನನ್ ಬಿಟ್ಟು ಹೋಗ್ಬೇಡಿ. ಏನ್ರಿ, ನಿಮಗೆ ನನಗಿಂತ ಡ್ಯೂಟಿನ ಹೆಚ್ಚಾಯ್ತಾ? ತುಂಬಾ ಲೇಟ್ ಆಗ್ತದೆ, ಕೋರ್ಟ್ ಅಲ್ಲಿ ಕೇಸ್ ಶುರು ಆಗಿರುತ್ತೆ. ನಾನು ಆರಶ್ ಮೇಲೆ ಹೋಗಿ ಬಂದ್ಬಿಡ್ತೀನಿ. ಬಂದ್ಬಿಡ್ತೀನಿ ಪ್ಲೀಸ್. ಡಾಕ್ಟರ್ ನೋಡಿ, ರಜನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಪ್ಲೀಸ್ ಬಂದ ರಜ, ಬಂದ್ಬಿಟ್ಟು ಬಡವರ ಬಂಧುಗಳು, ನ್ಯಾಯ ಧರ್ಮದ ಪ್ರತಿನಿಧಿಗಳು ಹಾಗೂ ಸಮಾಜದ ಗಣ್ಯ ವ್ಯಕ್ತಿಗಳು ಆದ ಇವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿರೋದನ್ನ ನೋಡಿದ್ರೆ ನಿಜಕ್ಕೂ ಇವತ್ತು ಈ ನ್ಯಾಯಾಲಯದ ದುರ್ದಿನ ಅನ್ಸುತ್ತೆ. ಒಬ್ಬ ಸಾಮಾನ್ಯ ಇನ್ಸ್ಪೆಕ್ಟರ್ ಇಂಥ ಗಣ್ಯ ವ್ಯಕ್ತಿಗಳನ್ನ ಅವಹೇಳನ ಮಾಡಿದ್ದಾರೆ ಅಂದ್ರೆ ಅದು ಬೇಕು ಅಂತಾನೆ ಮಾಡಿರೋ ಕುತಂತ್ರ. ಐ ಆಬ್ಜೆಕ್ಟ್ ಯುವರ್ ಆನರ್. ನ್ಯಾಯ ಅನ್ಯಾಯನ ನಿರ್ಣಯ ಮಾಡೋದಕ್ಕಿಂತ ಮುಂಚೆ ಯಾರೇ ಆಗಿರಲಿ ಅಪರಾಧಿಗಳೇ, ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ತಾರತಮ್ಯದ ಮಾತು ಬರ್ಕೂಡ್ದು. ಬೆಂಕಿ ಇಲ್ಲದೆ ಹೊಗೆ ಬರಕ್ ಸಾಧ್ಯವೇ ಇಲ್ಲ. ಅನುಮಾನ ಇರೋದ್ರಿಂದಾನೆ ಇನ್ಸ್ಪೆಕ್ಟರ್ ಅಜಯ್ ಇವ್ರನ್ನ ಕೋರ್ಟ್ ಕೇಳಿದ್ರು. ಐ ಆಮ್ ಸಾರಿ ಯುವರ್ ಆನರ್, ನಾನು ಇನ್ಸ್ಪೆಕ್ಟರ್ ಅಜಯ್ ಅವರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಇನ್ಸ್ಪೆಕ್ಟರ್ ಅಜಯ್, ನೀವು ಇಂಥ ಒಳ್ಳೆ ವ್ಯಕ್ತಿಗಳ ಮೇಲೆ ಹೊರತಿರೋ ಆರೋಪಕ್ಕೆ ಕಾರಣ? ನೀವು ಗುಣಗಾನ ಮಾಡ್ತಿರೋ ಈ ಗಣ್ಯ ವ್ಯಕ್ತಿಗಳು ಸಮಾಜಘಾತಕರು, ಗೋಮುಖ ವ್ಯಾಘ್ರರು. ಅಧಿಕಾರಿಗಳನ್ನ ಕೈಯಲ್ಲಿಟ್ಕೊಂಡು ಇವರು ಫೈನಾನ್ಸ್ ಮಿನಿಸ್ಟರ್ನ ಕಿಡ್ನಾಪ್ ಮಾಡಿದ್ರು. ಆದ್ರೆ ಅದ್ರ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಇನ್ಸ್ಪೆಕ್ಟರ್ ಮೋಹನ್ನ ಈ ಐದು ಜನನೂ ಸೇರಿ ನನ್ನ ಕಣ್ಣು ಮುಂದೆನೆ ಸುಟ್ಟಾಕ್ಬಿಟ್ರು. ಇಂಥ ಭಯಾನಕ ವಿಷಯನ ನೀವು ಇಷ್ಟು ದಿವಸ ಯಾಕೆ ಮುಚ್ಚಿಟ್ಟಿದ್ರಿ? ನಾನು ಮುಚ್ಚಿಡ್ಲಿಲ್ಲ, ಪೊಲೀಸ್ ಕಮಿಷನರ್ ಅದನ್ನು ಮುಚ್ಚಿಡಕ್ಕೆ ಪ್ರಯತ್ನಿಸಿದ್ರು. ಕಮಿಷನರ್ ಚಂದ್ರಶೇಖರ್ ಅವರೇ, ಈ ಆರೋಪಕ್ಕೆ ತಮ್ಮ ಹೇಳಿಕೆ ಏನು? ಯುವರ್ ಆನರ್, ಈ ಐದು ಜನ ಯಾರು ಎಂಥವರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ವಿನಾಕಾರಣ ಅನುಮಾನ ಪಡೋದು ತಪ್ಪು ಅಂತ ಹೇಳದ್ನೆ ಹೊರತು ಅಷ್ಟಕ್ಕೆ ಬೇರೆ ಅರ್ಥ ಕಲ್ಪಿಸ್ಕೊಳ್ಳೋದು ಅವಿವೇಕ. ಯುವರ್ ಆನರ್, ಈ ದೊಡ್ಡ ವ್ಯಕ್ತಿಗಳು ಕೊಲೆಪಾತಕರು ಅಂತ ರುಜುವಾತು ಮಾಡೋದಕ್ಕೆ ನನ್ನ ಹತ್ರ ತಕ್ಕ ಸಾಕ್ಷಿ ಇದೆ. ಕೋರ್ಟ್ ದಯವಿಟ್ಟು ಈ ವಾಚನ್ನ ಪರಿಶೀಲಿಸಬೇಕು. ಈ ವಾಚ್ ನನಗೆ ಇನ್ಸ್ಪೆಕ್ಟರ್ ಮೋಹನ್ನ ಸುಟ್ಟ ಸ್ಥಳದಲ್ಲಿ ಸಿಕ್ತು. ಆ ವಾಚು ಇಂಡಿಯಾ ವಾಚ್ ಹೌಸ್ ನ ಶ್ಯಾಮ್ ಸುಂದರ್ ಧರ್ಮರಾಜ್ ಅವ್ರಿಗೆ ತರಿಸ್ಕೊಟ್ಟಿದ್ದು ಅಂತ ಒಪ್ಕೊಂಡಿದ್ದಾರೆ. ಕೋರ್ಟ್ ಬೇಕಾದ್ರೆ ಶ್ಯಾಮ್ ಸುಂದರ್ನ ವಿಚಾರಿಸ್ಬೋದು. ಮಿಸ್ಟರ್ ಶ್ಯಾಮ್ ಸುಂದರ್, ಇನ್ಸ್ಪೆಕ್ಟರ್ ಅಜಯ್ ಹೇಳ್ತಿರೋದು ಸತ್ಯನಾ? ಮಹಾಸ್ವಾಮಿ, ನೀವು ನನಗೆ ಪ್ರಾಣ ರಕ್ಷಣೆ ಕೊಡ್ತೀನಿ ಅನ್ನೋದಾದ್ರೆ ನಾನು ನಿಜಾನೇ ಹೇಳ್ಬಿಡ್ತೀನಿ. ನಿಮ್ಗೇನೂ ಆಗೋದಿಲ್ಲ, ಧೈರ್ಯವಾಗಿ ಹೇಳಿ. ಈ ಇನ್ಸ್ಪೆಕ್ಟರ್ ಅಜಯ್ ಒಂದಿನ ನನ್ನ ಅಂಗಡಿಗೆ ಬಂದು ಆ ವಾಚನ್ ತೋರಿಸಿ ಅದನ್ನ ಧರ್ಮರಾಜ್ಗೆ ನೀನೇ ಮಾರದೆ ಅಂತ ತೋರಿಸಿದ್ ಬಂದು ಸುಳ್ಳು ಸಾಕ್ಷಿ ಹೇಳ್ಬೇಕು ಅಂತಂದ್ರು. ಸುಳ್ಳು ಹೇಳ್ತಾ ಇದ್ದಾರೆ. ನನಗಿರೋ ಎರಡು ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ ಮಹಾಸ್ವಾಮಿ, ನಾನು ಹೇಳ್ತಿರೋದೇ ಸತ್ಯ. ಇವ್ರು ಬಂದು ಸುಳ್ಳು ಸಾಕ್ಷಿ ಹೇಳು ಅಂತಂದಾಗ ನಾನು ಒಪ್ಪಲಿಲ್ಲ. ಇವ್ರು ಆಗ ಬೆದರಿಸಿದ್ರು, ಲಾಠಿಯಲ್ಲಿ ಬಡೀತೀನಿ, ಲಾಕಪ್ನಲ್ಲಿ ಹಾಕಿ ಏರೋಪ್ಲೇನ್ ಎತ್ತೀನಿ ಅಂತಂದ್ರು. ಇಲ್ಲದ ರಗಳೆ ಯಾಕೆ ಅಂತ ಅವ್ರ ಹತ್ರ ನಾನು ಒಪ್ಕೊಂಡ್ಬಿಟ್ಟೆ ಮಹಾಸ್ವಾಮಿ. ನೋ ಯಾರ, ಶ್ಯಾಮ್ ಸುಂದರ್ ಈ ತರ ಮಾತಾಡೋಕೆ ಇವ್ರುಗಳ ಭಯಾನೇ ಇರ್ಬೇಕು. ಧರ್ಮರಾಜ್ ಅವರು ಈ ವಾಚ್ ಎಲ್ಲ ಕೊಂಡ್ಕೊಂಡಿದ್ದು ನಿಜ, ಕಳ್ಕೊಂಡಿದ್ದು ನಿಜ. ಯುವರ್ ಆನರ್, ನನ್ನ ವಾಚು ನನ್ನ ಕೈಯಲ್ಲೇ ಇದೆ, ನಾನು ಯಾವ ವಾಚ್ನು ಕಳ್ಕೊಂಡಿಲ್ಲ. ತಾವಿದನ್ನ ದಯವಿಟ್ಟು ಪರಿಶೀಲಿಸಬೇಕು. ಇದೇ ತರ
ಇನ್ನೊಂದು ಭಾಷಣ ಕೊಂಡ್ಕೊಂಡು ಸುಳ್ಳು ಸಾಕ್ಷಿ ಹೇಳಿಸಿ ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕೋಸ್ಕರ ಅಜಯ್ ಅವರು ಹೂಡಿರೋ ನಾಟಕ ಇದು. ಇನ್ಸ್ಪೆಕ್ಟರ್ ಅಜಯ್ ನಿಮ್ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಕಾರಣ? ನ್ಯಾಯಮೂರ್ತಿಗಳೇ, ತುಂಬಿದ ಕೋರ್ಟ್ನಲ್ಲಿ ಸುಳ್ಳು ಹೇಳಿದ್ರೆ ನುಡಿಯೋ ನಾಲ್ಗೆ ಕೊಳತು ಹೋಗುತ್ತೆ. ಒಂದ್ಸಲ ಈ ಅಜಯ್ ನಮ್ಮ ಹತ್ರ ಬಂದು 5 ಲಕ್ಷ ರೂಪಾಯಿ ಲಂಚ ಕೇಳುತ್ತೆ. ಕೊಡದೆ ಹೋದ್ರೆ ಆ ವಾಚು ನಮ್ಮ ಧರ್ಮರಾಜದೆ ಅಂತ ಹೇಳಿ ಮೋಹನ್ ಕೊಲೆಗೂ ನಮಗೂ ಸಂಬಂಧ ಕಲ್ಪಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರು. ನಮ್ಮ ಮ್ಯಾಲೆ ಇವರು ಇಷ್ಟೊಂದು ಕಿಡಿ ಕಾರಬೇಕಾದ್ರೆ ಅದಕ್ಕೆ ಕಾರಣ ಇದೆ ಸಾಹೇಬ್ರೆ. ನಾವು 5 ಜನ ಯಾವಾಗ್ಲೂ ಪಂಚ ಪಾಂಡವರು ತರ, ನಾವೇನೇ ವ್ಯವಹಾರ ಮಾಡಿದ್ರು ಒಟ್ಟಿಗೆ ಮಾಡ್ತೀವಿ. ಹಾ, ಅದರಿಂದ ನಮ್ ಬಿಸ್ನೆಸ್ ಭಾರಿನೇ ಇರುತ್ತೆ. ಅದಕ್ಕೋಸ್ಕರ ತಿಂಗಳಿಗಿಷ್ಟು ಮಾಮೂಲಿ ಕೊಡ್ಲೇಬೇಕು ಅಂದ್ರು. ಅಲ್ಲ, ನಾವು ನ್ಯಾಯವಾಗಿ ನಡ್ಕೋತಿರಬೇಕಾದ್ರೆ ಲಂಚ ಯಾಕೆ ಕೊಡಬೇಕು ಅಂತ ವಿರೋಧಿಸಿ. ಹೌದ್ರಿ ಸಾಹೇಬ್ರೆ, ಅದಕ್ಕೋಸ್ಕರ ನಮ್ಮ ಮ್ಯಾಲೆ ಹಿಂಸೆ ತೀರಿಸ್ಕೊಳಕ್ ಹತ್ಯಾರ. ಯುವರ್ ಆನರ್, ಇದುವರೆಗೂ ನಡೆಸಿರೋ ವಿಚಾರಣೆಯನ್ನು ಪರಿಶೀಲಿಸಲಾಗಿ ಅಜಯ್ ಇವ್ರ ಮೇಲೆ ಹೊರತಿರೋ ಆರೋಪ ಸುಳ್ಳು ಅಂತ ಸಾಬೀತಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳಿಗೆ ಮಾನ ನಷ್ಟ ಮಾಡಿದ್ದಕ್ಕೆ ನ್ಯಾಯಾಲಯ ಅಜಯ್ ಅವರನ್ನು ಖಂಡಿಸಿ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಧರ್ಮರಾಜ್, ಕುಲಕರ್ಣಿ, ವಿಶ್ವನಾಥ್, ಧನಂಜಯ, ಕೃಷ್ಣಾನಾಯ್ಕ್ ಈ 5 ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಸಮಾಜ ಸೇವಕರು. ಇಂಥವರ ಮೇಲೆ ಅಜಯ್ ಹೊರಿಸಿರುವ ಅಪವಾದ ಅರ್ಥಹೀನವಾದದ್ದು ಎಂದು ತೀರ್ಮಾನಿಸಿ ಈ 5 ನಿರಪರಾಧಿಗಳೆಂದು ನ್ಯಾಯಾಲಯ ಘೋಷಿಸಿದೆ. ಸಮಾಜ ಸೇವಾ ಧುರೀಣರಿಗೆ, ಧರ್ಮ ಪ್ರವರ್ತಕ ಧರ್ಮರಾಜರವರಿಗೆ, ವಿಶ್ವಪ್ರೇಮಿ ವಿಶ್ವನಾಥರವರಿಗೆ, ದೀನಬಂಧು ಧನಂಜಯರವರಿಗೆ, ಧರ್ಮಯೋಗಿ ಕೃಷ್ಣಾನಾಯ್ಕರವರಿಗೆ, ಕರುಣಾಮಯ ಕುಲಕರ್ಣಿಯವರಿಗೆ, ನೀವು ಮಾತನಾಡಿ ನನಗಿಂತ ಕೇಳಿ ಹೆಚ್ಚಾಯ್ತಾ?